ನಾನು ಆಕಾಶವಾಣಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಸ ಅಲ್ಲಿ ಅಲ್ಲಿಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡೆ ಆಗ ನನಗೆ ಹತ್ತೊಂಬತ್ತು ವರ್ಷ ನಾನೇ ಬೇಬಿ ಆಫ್ ದಿ ಟೀಮು ನನ್ನನ್ನು ಹೋದ ದಿವಸನೇ ತುಂಬ ಪ್ರೀತಿ ವಿಶ್ವಾಸದಿಂದ ವೆಂಕಟೇಶಾಚಾರ್ಯ ಅವರು ಎಲ್ಲ ಕೊಠಡಿಗೂ ಕರ್ಕೊಂಡು ಹೋಗಿ ಎಲ್ಲರಿಗೂ ಪರಿಚಯ ಮಾಡಿಸಿ ಆಮೇಲೆ ಆಕಾಶವಾಣಿಯಲ್ಲಿ ಏನೇನು ವಿಶೇಷಗಳು ನಡೆಯುತ್ತೆ ಯಾವ್ಯಾವ್ದು ಇಂಪಾರ್ಟೆಂಟು ಯಾವ್ಯಾವ ರೂಮ್ನಲ್ಲಿ ಏನೇನು ರೆಕಾರ್ಡಿಂಗ್ಗಳಾಗುತ್ತೆ ಹಳೆ ರೆಕಾರ್ಡಿಂಗ್ಸ್ ಎಲ್ಲ ಎಲ್ಲಿ ನಡೆಯುತ್ತೆ ಎಲ್ಲ ಪ್ರತಿಯೊಂದನ್ನು ನನಗೆ ತುಂಬ ಡೀಟೇಲ್ ಆಗಿ ಎಲ್ಲವನ್ನು ಹೇಳಿ ನನಗಾದಷ್ಟು ಹತ್ತು ದಿವಸಗಳೊಳಗೆ ನನಗೆ ಒಂಥರ ಈ ಆಕಾಶವಾಣಿ ಹೊಸದು ಅಂತ ಅನಿಸೋದು ಅನಿಸ್ಲೇ ಇಲ್ಲ ಹತ್ತು ದಿವಸದೊಳಗೆ ನಾನು ಸಂಪೂರ್ಣ ಆಕಾಶವಾಣಿಗೆ ಹೊಂದ್ಕೊಂಬಿಟ್ಟಿದ್ದೆ ಆಮೇಲೆ ಯಾವುದೇ ಕಾರ್ಯಕ್ರಮ ನಂದು ಯಾವುದೇ ಕಾರ್ಯಕ್ರಮ ಆದರೂ ಆಕಾಶವಾಣಿಯಲ್ಲ ರೆಕಾರ್ಡಿಂಗ್ ನುಡಿಸಿದ್ರೆ ಅವರಿಗೆ ನನ್ನ ಮೇಲೆ ಅದೇನೂ ಒಂದು ವಿಶ್ವಾಸ ಪ್ರೀತಿ ಅಂತ ಗೊತ್ತಿಲ್ಲ ಇವತ್ತು ಯಾವುದೋ ಒಂದು ರೆಕಾರ್ಡಿಂಗ್ ನುಡಿಸಿದ್ರೆ ಅದು ಪ್ರಸಾರ ಆದಮೇಲೆ ನಿನ್ನೆ ಎಷ್ಟು ಚೆನ್ನಾಗಿ ನುಡಿಸ್ತೀನಿ ಆಹಾ ಹಾ ಬಾಯಿಲಿ ಬಾಯ್ಲಿ ಅಂದ್ಬಿಟ್ಟು ಅರ್ಧ ಕೆ ಜಿ ಸ್ವೀಟ್ ಕೊಡಿಸ್ಬಿಡೋದು ಬೇಡಿ ಸರ್ ನಿಮ್ಮದು ವಿಶ್ವಾಸ ಆಶೀರ್ವಾದ ಇದ್ದರೆ ಸಾಕು ಅಂತ ನಾ ಹೇಳಿದ್ರೆ ಕೇಳ್ತಾ ಇಲ್ಲ ಅವರು ನೀವು ಹಾಗೆ ಒಂದು ಹತ್ತು ವರ್ಷ ಆದಮೇಲೆ ನನ್ನ ತಮ್ಮ ಮಂಜುನಾಥ್ ಮ್ಯೂಸಿಕ್ ಫೀಲ್ಡ್ಗೆ ಎಂಟ್ರಾದ ಮೇಲೆ ನಮ್ಮಿಬ್ಬರಲ್ಲಿ ಯಾರೇ ಅತ್ಯುತ್ತಮವಾಗಿ ಹೊರಗಡೆ ಕಾನ್ಸರ್ಟ್ ಆಗಿರ್ಬೋದು ಅಥವಾ ಆಕಾಶವಾಣಿಯಲ್ಲಾಗಿರ್ಬೋದು ಅವರಿಗೆ ಮನ ಸಂತೋಷ ಆದರೆ ಮನೆಯಿಂದ ಬರ್ತಾ ಸ್ವೀಟ್ ಬಾಕ್ಸ್ ತಂದೆಯೇ ತೀರಬೇಕು ನಮಗೆ ತಿನ್ನಿಸಿಬಿಟ್ಟೇ ಅವ್ರಿಗೆ ಸಮಾಧಾನ ಇನ್ನು ಅವ್ರದ್ದು ವಿದ್ವತ್ ಬಗ್ಗೆ ಏನು ಹೇಳೋಕ್ಕೂ ಪದಗಳಿಲ್ಲ ಯಾಕಂದರೆ ಅವರ ವಿದ್ವತ್ ಆಳ ನೋಡೋದಕ್ಕೆ ನನಗಾಗಿಲ್ಲ ಇನ್ನು ಅವರು ಬಹುಶಃ ಆಲತ್ತೂರು ಸಹೋದರರ ನಂತರ ಅಂದರೆ ಆ ಪೀಳಿಗೆ ಹಾಗೆ ನೆಕ್ಸ್ಟ್ ಪೀಳಿಗೆಯಲ್ಲಿ ಬಳ್ಳಾರಿ ಬ್ರದರ್ಸ್ ವೆಂಕಟೇಶಾಚಾರ್ ಮತ್ತು ಶೇಷಗಿರಿ ಆಚಾರ್ ಇವರಿಬ್ಬರೇ ಅತ್ಯುತ್ತಮ ಶ್ರೇಷ್ಠ ಗಾಯಕರು ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಮತ್ತು ನಾನು ವೆಂಕಟೇಶ್ ಜೊತೆ ನೂರಾರು ಕಾರ್ಯಕ್ರಮಗಳು ನುಡಿಸಿದ್ದೀನಿ ಬಳ್ಳಾರಿ ಬ್ರದರ್ಸ್ ಅಂದರೆ ಅವರಿಬ್ಬರ ಜೊತೆಗೆ ಒಂದೇ ಒಂದು ಕಾರ್ಯಕ್ರಮ ನುಡಿಸೋದೆ ಅದು ಮಹಾನ್ ಮೃದಂಗ ವಾದಕರಾದ ಪಾಲ್ಘಾಟ್ ಮಣಿಯರವರು ಜೊತೆ ಆ ಕಚೇರಿ ಅಂತೂ ಕ್ಲಾಸ್ ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ನಡೀತು ಇಡೀ ಮೈಸೂರಿನ ಸಂಗೀತ ವಿದ್ವಾಂಸರು ವಿದ್ಯಾರ್ಥಿಗಳು ಟೀಚರ್ಗಳು ಎಲ್ಲರೂ ಅಲ್ಲಿದ್ದರು ಕಿಕ್ಕಿರದೆ ನೆರೆದಿದ್ದರು ಒಂದು ಸೂಜಿ ಹಾಕೋಕ್ಕೂ ಜಾಗ ಇಲ್ಲ ಆ ದೃಶ್ಯ ನನಗೆ ಇನ್ನೂ ಮನಸ್ಸಲ್ಲಿ ಹಾಗೆ ಇದೆ ಅಂಥ ಮಹಾನ್ ಸಭೆಯಲ್ಲಿ ಬಳ್ಳಾರಿ ಬ್ರದರ್ಸು ಮಣಿ ಬಾಲಘಾಟ್ ಮಣಿಯರು ಜೊತೆಗೆ ಬೆಂಗಳೂರು ವೆಂಕಟರಾಮ್ ಅವರು ಇದ್ದರು ಮೂರುವರೆ ಗಂಟೆ ನುಡಿ ನಡೀತು ಕಾನ್ ಕಾನ್ಸರ್ಟು ಅದನ್ನು ಸುಮಾರು ಇಪ್ಪತ್ತು ವರ್ಷ ಈಗಲೂ ಮೆಲುಕು ಹಾಕೋರು ಇದ್ದಾರೆ ಬೇಕಾದಷ್ಟು ಜನ ಹಳಬರು ಅದನ್ನೆಲ್ಲ ಆದರೆ ಅವರ ಜೊತೆ ನಂದು ತುಂಬ ಹೇಳಲಾರ್ದಂಥ ಒಂದು ಒಡನಾಟ ಆಕಾಶವಾಣಿಯಲ್ಲಿ ಅವ್ರದ್ದು ವೃಂದಗಳು ಕಲಾ ಕಾಂಪೋಸಿಷನ್ ಅನೇಕ ಅದನ್ನು ರಚಿಸೋ ರಚನೆ ಮಾಡಬೇಕಾಗ್ತಿತ್ತು ಆವಾಗ ಅವಾಗ ಅವರು ಎಲ್ಲರಿಗಿಂತ ವಿಭಿನ್ನವಾದ ಒಂದು ಶೈಲಿ ಮತ್ತು ಅದು ಸುಲಲಿತವಾಗಿರಬೇಕು ಅಂತ ಅವ್ರೇನು ಅನ್ಕೋತಾ ಇರಲಿಲ್ಲ ಅದು ಸ್ವಲ್ಪ ಟಫ್ ಆಗೇ ಇರ್ತಾ ಇತ್ತು ಯಾವಾಗಲೂ ಸರಿ ನಾವು ವೆಂಕಟೇಶಾಚಾರ್ಯೋ ಇವತ್ತು ವೆಂಕಟೇಶಾಚಾರ್ಯದ್ದು ವಾದ್ಯವೃಂದ ರೆಕಾರ್ಡಿಂಗ್ ಇದೆ ಅಂದರೆ ಬಂತಪ್ಪ ನಮಗೆ ಕಷ್ಟ ಯಾಕಂದರೆ ಬಹಳ ಅದರಲ್ಲೊಳಗೆ ಏನೋ ಒಂದು ವಿಶೇಷ ವಿಶೇಷವಾದ ಒಂದು ಲೆಕ್ಕಾಚಾರ ಸ್ವರ ದಾಟು ಸ್ವರಗಳು ಇದೆಲ್ಲ ತವರಿಗೆ ತುಂಬ ಪ್ರಿಯವಾದದ್ದು ಬಹುಶಃ ನಾನು ಅವ್ರ ಜೊತೆ ಇದ್ದಂಥ ಹದಿನಾಲ್ಕು ವರ್ಷಗಳಲ್ಲಿ ಆಕಾಶವಾಣಿಯಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕು ಇಲ್ಲದಂತಹ ನಿಷ್ಕಳಂಕ ಸೇವೆ ವೆಂಕಟೇಶಾಚಾರ್ಯದು ಅಂತಹ ಪರ್ಫೆಕ್ಟ್ ಕೆಲಸಗಾರನ ನಾನು ನೋಡಲೇ ಇಲ್ಲ ಅವರು ಆಗೋವರೆಗೂ ಅವ್ರನ್ನ ಯಾವುದೇ ಆಫೀಸರಾಗಲಿ ನಿರ್ದೇಶಕರಾಗಲಿ ಒಂದು ತಪ್ಪು ಕಂಡುಹಿಡಿಯೋಕ್ಕೆ ಆಗಲಿಲ್ಲ ಅಂಥ ಪರ್ಫೆಕ್ಟ್ ಇದು ಅದಲ್ಲದೆ ಮೈಸೂರಿನಲ್ಲಿ ತುಂಬ ಪ್ರತಿಷ್ಠಿತವಾದ ಜೆ ಎಸ್ ಎಸ್ ಸಂಗೀತ ಸಭ ಅದು ಅದರಲ್ಲಿ ನಾವೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀವಿ ಅದರ ಅಡ್ವೈಸರಿ ಮೆಂಬರಾಗಿ ಆಗಿ ವೆಂಕಟೇಶಾಚಾರ್ಯ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಇರಬೇಕಂತ ಅವರು ಖಂಡಿತವಾಗಿ ಆಗಲಿ ಅಂತ ಹೇಳಿದ್ರು ಅದರಲ್ಲಿ ತುಂಬ ಅವರ ಸಲಹೆ ಸಲ ಸಹಕಾರ ಮಾರ್ಗದರ್ಶನ ತುಂಬಾ ಕೊಡ್ತಾ ಇದ್ದರು ಈಗಲೂ ಇದ್ದಾರೆ ಅದರದ್ದು ಮೂರನೇ ಸಂಗೀತ ಸಮ್ಮೇಳನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ನಡೆದಾಗ ನಮ್ಮೆಲ್ಲರ ಸರ್ವಾನುಮತದ ಆಯ್ಕೆ ಅಂತ್ಯ ಆಗಿರಬೇಕು ಅಂತ ಸರ್ ಅದರ ಸಂತೋಷದಿಂದ ಒಪ್ಪಿ ಅದನ್ನು ಅತ್ಯಂತ ವೈಭವ ಮತ್ತು ವಿದ್ವತ್ಪೂರ್ಣವಾಗಿ ನಡೆಸ್ಕೊಟ್ರು ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಸಂಗೀತಕಾರಿದ್ದಾರೆ ಇದ್ದಾರೆ ಮೂಲೆ ಮೂಲೆಗಳಲ್ಲಿ ಬೆಂಗಳೂರು ಮೈಸೂರು ಅಲ್ಲದೆ ಎಲ್ಲರೂ ಅಲ್ಲಿ ಅವತ್ತು ಅಲ್ಲಿದ್ದರು ಐದು ದಿನವೂ ನಮಗೆ ನೋಡಿ ಆಶ್ಚರ್ಯನೇ ಇತ್ತು ವೆಂಕಟೇಶಾಚಾರ್ಯ ಇಷ್ಟೊಂದು ಜನ ಸ್ನೇಹಿತರು ಅಭಿಮಾನಿಗಳು ಇದಾರಲ್ಲ ಅಂತ ನಮಗೂ ತುಂಬ ಸಂತೋಷ ಆಯಿತು ಅದಲ್ಲದೆ ನಾನು ಅವ್ರ ಜೊತೆ ಪ್ರೋಗ್ರಾಮ್ನಲ್ಲಿ ನುಡಿಸುವಾಗ ಭಾಗವಹಿಸುವಾಗ ನಾನು ವೈಲನ್ ನಡೆಸುವಾಗ ಅವರು ಹಾಡುತ್ತಿದ್ದ ವೈಖರಿ ಮತ್ತು ಪಕ್ವಾದಿಗಳನ್ನ ಜೊತೆ ಅವರು ಹೊಂದ್ಕೊಂಡು ಹೋಗ್ತಾ ಇದ್ದ ರೀತಿ ಮತ್ತು ಪಕ್ವಾದಿದವ್ರನ್ನ ಪೋಷಿಸೋದು ಅಂದರೆ ನಾವು ಏನಾದರೂ ವೈಲನ್ ನುಡಿಸುವಾಗ ಅಥವಾ ಮೃದಂಗದವರು ಏನೋ ವಿಶೇಷವಾದ ಇದನ್ನು ಮಾಡಿದ್ರೆ ಮುಕ್ತ ಕಂಠದಿಂದ ವೇದಿಕೆ ಮೇಲೆ ಹೋಗೋ ಅಂಥ ಒಂದು ವಿಷಯ ಅಲ್ಲ ಮನೋಭಾವ ಆ್ಯಕ್ಚುಲಾಗಿ ನಾನು ಅವರಿಗೆ ವಯಸ್ಸಾಗಿಬಿಡ್ತಾ ಇದೆಯಲ್ಲ ಅವರು ಅವರು ಅಷ್ಟು ತುಂಬ ಚಿಕ್ಕವರಾಗೇ ಇರಬೇಕಾಗಿತ್ತು ನೂರು ವರ್ಷ ಇರಬೇಕು ಅಂತ ನಮಗೆ ಆಸೆ ಬಟ್ ಪ್ರಕೃತಿ ನಿಯಮ ಅಂಥವರು ನೂರು ವರ್ಷ ಬದುಕಿ ನಮ್ಮೆಲ್ಲರನ್ನು ಹರಸಿ ಹಾರೈಸಿ ತುಂಬ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಎರಡು ಮಾತು ಮುಗಿಸ್ತೀನಿ